ಬೇದರ್ನಲ್ಲಿ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಡಾಕ್ಟರ್ ಶರಣಯ್ಯ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕವಾಗಿ ಡಾಕ್ಟರ್ ಶರಣಯ್ಯ ಸ್ವಾಮಿ ಅವರು ಮಾತನಾಡಿ, ಕ್ಷಯರೋಗವು ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ ಕೆಲೋಸಿಸ್ ಎಂಬ ಸೂಕ್ಷ್ಮಜೀವಿಯಿಂದ ಬರುತ್ತದೆ. ದೇಹದ ಯಾವುದೇ ಭಾಗಕ್ಕಾದರೂ ಕ್ಷಯರೋಗ ಬರಬಹುದು. ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಬರಬಹುದಾದ ರೋಗಾಣುಗಳು ಆರೋಗ್ಯವಂತ ವ್ಯಕ್ತಿಯ ದೇಹ ಸೇರಿ ಕ್ಷಯರೋಗ ಸೋಂಕು ಉಂಟಾಗುತ್ತದೆ ಎಂದು ತಿಳಿಸಿದ್ದಾರೆ. ಸತ್ಯ ಉಳಿದ ಜನರಿಗೆ ರೋಗ ಬಂದಿದ್ದು ನಾನಷ್ಟು ಎಂದು ಕೇಳಿಲ್ಲ. ಇವತ್ತಿನ ದಿವಸ ವೇದಿಕೆ ಮೇಲೆ ಆಸನ ಅಂತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಉಪಾಧ್ಯಕ್ಷರು ಬರಬೇಕಾಗಿತ್ತು, ಬರಲಿಲ್ಲ. ನಮ್ಮ ಪಿಡಿಒ ಮೇಡಮ್ ಅವರೇ, ನಿಮ್ಮ ವೈದ್ಯಾಧಿಕಾರಿಗಳೇ ಮತ್ತು ಸಂಘಕ್ಕೆ ವೈದ್ಯಾಧಿಕಾರಿಗಳೇ ಮತ್ತು ನಮ್ಮ ಸಿಬ್ಬಂದಿ ವರ್ಗದರೆ, ಊರಿನ ಮುಖಂಡರೇ ಹಾಗೂ ಎಲ್ಲ ಸೇರಿದಂಥ ಜನರೇ, ಏನು ಟಿ ಬಿ ಬಗ್ಗೆದಾಗ ಈಗ ಆಲ್ರೆಡಿ ಪರಮೇಶ್ವರ್ ಹೇಳಿದ್ರು, ಏನೇನು ಆಗ್ತದೆ ಅಂತ ಹೇಳಿ ಆಲ್ಮೋಸ್ಟ್ ಅವರೆಲ್ಲರೂ ಯಾವ ಥರ ಟಿ ಬಿ ಬರ್ತದ ಮತ್ತು ಇದು ಯಾವ ಥರ ಹರಡ್ತದ